ನಿನ್ನೆ ದಿನ ರಾಜ್ಯದಲ್ಲಿ ರಾಜ್ಯಸಭಾ ಚುನಾವಣೆ ನಡೆದು ಫಲಿತಾಂಶಗಳು ಬಂದಾಗ ಕಾಂಗ್ರೆಸ್ನ ಅಭ್ಯರ್ಥಿ ನಸೀರ್ ಹುಸೇನ್ ಅವರು ವಿಜಯಿಯಾದಾಗ ಆ ವಿಜಯಿ ಯಾತ್ರೆಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಹಾಕಿರುವಂಥದ್ದು ಕಂಡುಬಂದಿದೆ. ಇವತ್ತು ಆ ಪಾಕಿಸ್ತಾನದ ಪರವಾಗಿ ಘೋಷಣೆ ಹಾಕಿರ್ತಕ್ಕಂಥವರ ಬಂಧನ ಆಗಿಲ್ಲ. ರಾಜ್ಯದಲ್ಲಿ ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ಇದನ್ನು ಯಾವತ್ತೂ ವಿರೋಧಿಸಿಲ್ಲ. ಇದರ ಹಿಂದೆ ಕಾಂಗ್ರೆಸ್ನ ಮಾನಸಿಕತೆ ಇದೆ ಅಂತ ಅನ್ನಿಸ್ತದೆ. ಕಳೆದ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬೆಳಗಾವಿ ಮತ್ತು ಉತ್ತರ ಕನ್ನಡದಲ್ಲಿ ಮೆರವಣಿಗೆಗಳು ನಡೆಯುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿರುವಂಥದ್ದು, ಪಾಕಿಸ್ತಾನದ ಪರ ಘೋಷಣೆ ಹಾಕಿರುವಂಥದ್ದು, ಭಾರತದ ವಿರೋಧಿ ಘೋಷಣೆ ಹಾಕಿರುವಂಥವರನ್ನೇ ಬಂಧನ ಮಾಡಲಿಕ್ಕೆ ಈ ಸರ್ಕಾರದಿಂದ ಆಗಲಿಲ್ಲ. ಆದರೆ ಇವತ್ತು ಒಂದು ತುಷ್ಟೀಕರಣದ ರಾಜಕಾರಣದಿಂದಾಗಿ ಈ ರೀತಿಯ ರಾಷ್ಟ್ರ ವಿರೋಧಿ ಕೃತ್ಯವನ್ನು ಮಾಡುವಂಥವರನ್ನು ಬೆಂಬಲಿಸುವಂಥ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಹಾಗಾಗಿ ಕಾಂಗ್ರೆಸ್ ಇವತ್ತು ಭಯೋತ್ಪಾದಕರ ಪರವಾಗಿರ್ತಕ್ಕಂಥ ಪಾರ್ಟಿ ಅನ್ನುವಂಥದ್ದು ಸ್ಪಷ್ಟ ಇದೆ. ರಾಷ್ಟ್ರ ವಿರೋಧಿ ಕೃತ್ಯಗಳಿಗೆ ಕಾಂಗ್ರೆಸ್ ಮನೆ ಹಾಕುತ್ತೆ ಅನ್ನುವಂಥದ್ದು ಸ್ಪಷ್ಟ ಇದೆ. ಕಾಂಗ್ರೆಸ್ಸೇ ಇವತ್ತು ರಾಷ್ಟ್ರ ವಿರೋಧಿ ಅನ್ನುವುದಕ್ಕೆ ಇವತ್ತೊಂದು ಇದು ತಾಜಾ ಉದಾಹರಣೆ. ಒಬ್ಬ ರಾಜ್ಯಸಭಾ ಸದಸ್ಯ ಈ ಘಟನೆ ನಡೆದಾಗ ಒಂದು ಖಂಡಿಸಬೇಕಿತ್ತು ಅವರೇ, ಅಥವಾ ಇದು ಈ ರೀತಿಯ ಘಟನೆ ನಡೆದಿರತಕ್ಕಂಥದ್ದಕ್ಕೆ ಖೇದ ವ್ಯಕ್ತಪಡಿಸಬೇಕಿತ್ತು. ಯಾವುದೂ ಮಾಡದೆ ಅವರೂ ಮೌನವಾಗಿರುವಂಥದ್ದು, ಅವರೂ ಇದರ ಪಾಕಿಸ್ತಾನದ ಪರ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಅದಕ್ಕೋಸ್ಕರ ಯಾರು ಪಾಕಿಸ್ತಾನದ ಪರ ಘೋಷಣೆ ಹಾಕಿದ್ದಾರೆ ಅವರನ್ನು ತತ್ಕ್ಷಣ ಬಂಧಿಸಬೇಕು, ಅವರನ್ನು ಜೈಲಿಗಟ್ಟಬೇಕು. ಎರಡನೇದು ನಾಸೀರ್ ಹುಸೇನ್ ಅವರ ನಿಲುವೇನು ಸ್ಪಷ್ಟಪಡಿಸಬೇಕು, ಅಥವಾ ಅವರನ್ನು ರಾಜ್ಯಸಭಾ ಸದಸ್ಯರಿಂದ ಉಚ್ಚಾಟಿಸಬೇಕು, ಅವರೇ ಅದಕ್ಕೆ ಬೆಂಬಲಾಗಿದ್ದಾರೆ ಅನ್ನುವಂಥದ್ದು. ನಾನು ಈ ಘಟನೆಯನ್ನು ಖಂಡಿಸ್ತೇನೆ, ವಿರೋಧಿಸ್ತೇನೆ ಮತ್ತು ಸರ್ಕಾರ ತತ್ಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೇನೆ. ಇವತ್ತು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಹೇಳಿದರೆ ಇವರೆಲ್ಲ ಕಾರಣಕ್ಕೋಸ್ಕರ. ಕಳೆದ ಆರು ಏಳು ತಿಂಗಳಲ್ಲಿ ಈ ರಾಜ್ಯದಲ್ಲಿ ಯಾರು ರಾಷ್ಟ್ರಭಕ್ತ ಪರವಾಗಿ ತಾಯಿ ಭಾರತೀಯ ಪರವಾಗಿ ಕೆಲಸವನ್ನು ಮಾಡ್ತಾರ ಅಂಥವ್ರ ಮೇಲೆ ಕೇಸ್ ಹಾಕುವಂಥದ್ದು, ಅವರನ್ನು ಜೈಲಿಗಟ್ಟುವಂಥದ್ದು, ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳ ಮುಖಾಂತರವಾಗಿ ಇವರನ್ನು ಕಾರ್ಯವನ್ನು ಖಂಡಿಸ್ತಾರೆ ಅವರಿಗೆ ಕೇಸ್ ಹಾಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಿದೆ. ರಾಷ್ಟ್ರ ವಿರೋಧಿಗಳು ಮೆರಿತಾ ಇದ್ದಾರೆ ಈ ರಾಜ್ಯದಲ್ಲಿ, ಅವ್ರ ಮೇಲೆ ಬಂಧನ ಮಾಡುವಂಥ, ಅವ್ರ ಮೇಲೆ ಕೇಸ್ ಹಾಕುವಂಥ ತಾಕತ್ತು ಈ ಸರ್ಕಾರಕ್ಕಿಲ್ಲ. ನಿನ್ನೆ ದಿನ ನಡೆದಿರುವಂಥ ಘಟನೆಯಲ್ಲೂ ಅದೇ ಆಗಿದೆ. ಇವತ್ತು ಅದನ್ನು ವಿರೋಧಿಸಿದವರಿಗೆ ಕೇಸ್ ಹಾಕುವಂಥ, ಅವ್ರನ್ನ ಜೈಲಿಗಟ್ಟುವಂಥ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಕಾಂಗ್ರೆಸ್ ರಾಷ್ಟ್ರ ವಿರೋಧಿ ಅನ್ನುವಂಥದ್ದು ಸ್ಪಷ್ಟ ಅನಿಸಿದೆ. ನೋಡಿ, ಅವ ಘೋಷಣೆ ಹಾಕಿದ್ದಾನೆ ಅಂತ BJP ಹೇಳಿಲ್ಲ, ಅವ ಘೋಷಣೆ ಹಾಕಿದ್ದಾನೆ ಅಂತ JDS ಹೇಳಲಿಲ್ಲ, ಯಾವುದೇ ರಾಜಕೀಯ ಪಾರ್ಟಿ ಹೇಳಲಿಲ್ಲ. ನೀವು ಮಾಧ್ಯಮದವರು ತೋರಿಸಿದ್ದು, ಮಾಧ್ಯಮಗಳಲ್ಲಿ ಸ್ಪಷ್ಟ ಇದೆ, ಘೋಷಣೆಯನ್ನು ನೀವು ಬಹಳ ಸ್ಪಷ್ಟವಾಗಿ ತೋರಿಸಿದಿರಿ, ನಿಮ್ಮ ಮುಖಾಂತರವೇ ಬಂದದ್ದು. ಇವತ್ತು ಮಾಧ್ಯಮಗಳನ್ನು ಕಾಂಗ್ರೆಸ್ ಒಪ್ತದೇ ಇಲ್ವ? ಮಾಧ್ಯಮಗಳ ವರದಿಯನ್ನು ಸತ್ಯ ಅಂತ ಒಪ್ತದೇ ಇಲ್ವ? ಒಪ್ತದೆ ಅಂತಾದರೆ ಇದನ್ನು ಒಪ್ಪಬೇಕಲ್ಲ. ಭಾರತೀಯ ಜನತಾ ಪಾರ್ಟಿ ಹೇಳಲಿಲ್ಲ, JDS ಹೇಳಲಿಲ್ಲ, ಮಾಧ್ಯಮಗಳ ಮುಖಾಂತರ ಇವತ್ತು ಬಹಿರಂಗ ಆಗಿದೆ, ಜನ ನೋಡ್ತಾ ಇದ್ದಾರೆ. ಹಾಗಾಗಿ ಹೇಳಿದೆ, ಇವತ್ತು ಕಾಂಗ್ರೆಸ್ನ ಮಾನಸಿಕತೆ ಭಾರತ ವಿರೋಧಿಯಾಗಿದೆ, ರಾಷ್ಟ್ರ ವಿರೋಧಿಯಾಗಿದೆ, ಇವತ್ತು ಪಾಕಿಸ್ತಾನದ ಪರ ಘೋಷಣೆ ಹಾಕುವಂಥವರ ಪರವಾಗಿದೆ.